ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ಸೊ ನೋಡ್ರಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೆಯಲ್ಲ, ಇದೊಂದು ಸುತ್ತೋಲೆ ಹೊರಡಿಸಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ದಿನಾಂಕ ಬಂದು 16/6/2022, ಅಂದರೆ ಇವತ್ತನೇ ದಿನೇನಪ್ಪ ಅಂದರೆ ಸುತ್ತೋಲನ ಹೊರಡಿಸಿದ್ದಾರೆ. ಸೊ ಏನು ಹೇಳ್ತಿದ್ದಾರೆ ನೋಡ್ರಿ ಸುತ್ತೋಲೆಯಲ್ಲಿ ಅಂದರೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಸಂಸ್ಥೆಯ ಸಹಾಯಕ ಇಂಜಿನಿಯರ್ ವಿದ್ಯುತ್ ಹಾಗೂ ಸಿವಿಲ್, ಕಿರಿಯ ಇಂಜಿನಿಯರ್ ವಿದ್ಯುತ್ ಹಾಗೂ ಸಿವಿಲ್ ಮತ್ತು ಕಿರಿಯ ಸಹಾಯಕ ಹುದ್ದೆಗಳ ನೇಮಕಾತಿಗಾಗಿ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಸದರಿ ವೇಳಾಪಟ್ಟಿಗೆ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಅಭ್ಯರ್ಥಿಗಳು ದಿನಾಂಕ 23/6/2022 ಸಂಜೆ 4ರೊಳಗೆ ಪ್ರಾಧಿಕಾರದ ಇಮೇಲ್ KE ಅಥಾರಿಟಿ KE@nic.in ಇದ್ರ ಮೂಲಕ ಕಳಿಸ್ಬೇಕಂತ ಹೇಳ್ತಿದ್ದಾರೆ. ಸೊ ಇದೇನು ಹೇಳ್ತಿದೆಯಪ್ಪ ಅಂದರೆ, ಈಗ ನೋಡ್ರಿ ರೀಸೆಂಟಾಗಿ ಏನು ಮಾಡಿತ್ತು ಅಂದರೆ, KPTCL ಸಹಾಯಕ ಇಂಜಿನಿಯರ್ ಮತ್ತು ಕಿರಿಯ ಇಂಜಿನಿಯರ್ ಮತ್ತು ಸಹಾಯಕ ಹುದ್ದೆಗಳಿಗಾಗಿ ವೇಳಾಪಟ್ಟಿ ಸಹಾಯಕ ಹುದ್ದೆಗಳಿಗಾಗಿ ಏನಂದರೆ ನೇಮಕಾತಿಯನ್ನು ಘೋಷಣೆ ಮಾಡಿತ್ತು. ಅದಕ್ಕೋಸ್ಕರ ಏನು ಮಾಡಿದಾರಪ್ಪ ಅಂದರೆ, ಆ ಎಕ್ಸಾಮ್ ಯಾವಾಗಿದೆ ಅಂತ ವೇಳಾಪಟ್ಟಿಗಳನ್ನು ಬಿಟ್ಟಿದ್ದಾರೆ. ಅದಕ್ಕೆ ನೀವೇನಾದರೂ ಎಕ್ಸಾಮಿನ ವೇಳಾಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸದಿದ್ದರೆ ನೀವೇನು ಮಾಡಬೇಕಪ್ಪ ಅಂದರೆ, ದಿನಾಂಕ 23/6/2022 ಸಂಜೆ 6 ಗಂಟೆಯೊಳಗೆ ಏನು ಮಾಡಬೇಕಪ್ಪ ಅಂದರೆ, ಪ್ರಾಧಿಕಾರದ ಇಮೇಲ್ ಆದಂಥ KE-KA@NIC.in ಇದಕ್ಕೆ ನೀವೇನಪ್ಪ ಅಂದರೆ ನಿಮ್ಮ ಏನು ಆಕ್ಷೇಪಣೆ ಇದೆಯಲ್ಲ ಅದನ್ನು ತಿಳಿಸ್ಬೇಕಾಗುತ್ತೆ. ಹಾಗಾದರೆ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಯಾವ ಥರ ಇದೆ ನೋಡ್ರಿ. ಸೊ ಎಕ್ಸಾಮಿನೇಷನ್ ಪ್ರಪೋಸ್ಡ್ ಟೆಂಟೇಟಿವ್ ಟೈಮ್ ಟೇಬಲ್ ಈ ಥರ ಇದೆ. ಫಸ್ಟ್ ಏನಪ್ಪ ಅಂದರೆ, 23/7/2022 ಜೂನಿಯರ್ ಇಂಜಿನಿಯರ್ ಸಿವಿಲ್ ಮತ್ತು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಅದು ಎಷ್ಟು ಗಂಟೆಗೆ ಇರುತ್ತಪ್ಪ ಅಂದರೆ, ಮಧ್ಯಾಹ್ನ 2:30 ರಿಂದ 4:30 ಗಂಟೆಗೆ ಇರುತ್ತೆ. ಇದೆಲ್ಲಿರುತ್ತೆ ಅಂದರೆ ಬೆಂಗಳೂರಲ್ಲಿ ಮಾತ್ರ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ನೋಡ್ರಿ, 24/7/2022 ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಎಕ್ಸಾಮ್ ಇರುತ್ತೆ. ಇದೇನಪ್ಪ ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಎಕ್ಸಾಮಿನೇಷನ್ ಇದೆಯಲ್ಲ, ಇದು ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12:30 ವರೆಗೆ ಇರುತ್ತದೆ. ಇದು ಕೂಡ ಏನಪ್ಪ ಅಂದರೆ ಬೆಂಗಳೂರಲ್ಲಿ ಮಾತ್ರ ಇರುತ್ತೆ. ಅದೇ ಥರನಾಗಿ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಎಕ್ಸಾಮ್ ಏನಪ್ಪ ಅಂದರೆ, ಮಧ್ಯಾಹ್ನ 2:30 ರಿಂದ 4:30 ವರೆಗೆ ಇರುತ್ತೆ. ಇದು ಕೂಡ ಏನಪ್ಪ ಅಂದರೆ ಬೆಂಗಳೂರಲ್ಲಿರುತ್ತೆ. ಇದಾದಮೇಲೆ ನೆಕ್ಸ್ಟ್ ನೋಡ್ರಿ, ಆಪ್ಟಿಟ್ಯೂಡ್ ಟೆಸ್ಟ್ ಜೂನಿಯರ್ ಅಸಿಸ್ಟೆಂಟಿಗೆ ಯಾವಾಗಿರುತ್ತೆ ಅಂದರೆ, 7/8/2022 ಇರುತ್ತೆ. ಅದು ಕೂಡ ಏನಪ್ಪ ಅಂದರೆ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12:30 ವರೆಗೆ ಇರುತ್ತದೆ. ಇದೇನಂದರೆ ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿರುತ್ತೆ. ಸೊ ಈ AEG ಎಕ್ಸಾಮ್ಸ್ ಏನಿದೆ ಅಂದರೆ, ಅವು ಬೆಂಗಳೂರಲ್ಲಿದ್ದರೆ ಈ ಸಹಾಯಕ ಇಂಜಿನಿಯರಿಂಗ್ ಸಹಾಯಕ ಹುದ್ದೆ ಎಕ್ಸಾಮ್ ಇದೆಯಲ್ಲ, ಇದೇನಪ್ಪ ಅಂದರೆ ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ಥರನ ನೋಡ್ರಿ, ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಇದೆಯಲ್ಲ, JEಗೆ, JE ಸಿವಿಲ್, JE ಎಲೆಕ್ಟ್ರಿಕಲ್, AE ಸಿವಿಲ್, AE ಎಲೆಕ್ಟ್ರಿಕಲ್ ಮತ್ತು ಜೂನಿಯರ್ ಅಸಿಸ್ಟೆಂಟಿಗೆ ಅದೇ ಯಾವಾಗ ಕಂಡಕ್ಟ್ ಮಾಡ್ತಾರಪ್ಪ ಅಂದರೆ, 7/8/2022 ಕಂಡಕ್ಟ್ ಮಾಡ್ತಾರೆ. ಅದರ ಡ್ಯೂರೇಷನ್ ಯಾವಾಗಿದೆ ಅಂದರೆ, ಮಧ್ಯಾಹ್ನ 2:00 ರಿಂದ ಸಂಜೆ 5:00 ವರೆಗೂ ಇರ್ತದೆ. ಇದು ಕೂಡ ಎಲ್ಲಿರುತ್ತಪ್ಪ ಅಂದರೆ ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರಲ್ಲಿ ಇರ್ತದೆ. ಸೊ ಹಾಗಾಗಿ AEJE ಪೋಸ್ಟಿಗೆ ಎಕ್ಸಾಮಿನೇಷನ್ ಎಲ್ಲಿರುತ್ತೆ ಅಂದರೆ, ಬೆಂಗಳೂರಲ್ಲಿ ಮಾತ್ರ ಇರುತ್ತೆ. ಸಹಾಯಕ ಹುದ್ದೆಗೆ ಅಪ್ಲೈ ಮಾಡಿದವ್ರಿಗೆ ಎಕ್ಸಾಮಿನೇಷನ್ ಏನಪ್ಪ ಅಂದರೆ, ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರಲ್ಲಿ ಇರುತ್ತೆ. ಅದೇ ಥರನೇ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಇದೆಯಲ್ಲ, ಅದೇನಪ್ಪ ಅಂದರೆ 7/8/2022 ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರಲ್ಲಿ ಮಧ್ಯಾಹ್ನ 2:30 ರಿಂದ 5:00 ವರೆಗೂ ಇರ್ತದೆ. ಅದೇ ಥರನಾಗಿ ಏನಾದರೂ ನಿಮಗೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಾಗಿದ್ದರೆ, ರಿಗಾರ್ಡಿಂಗ್ ಪ್ಯಾಟರ್ನ್ ಮತ್ತು ಎಕ್ಸಾಮನ್ನು ಹೇಗೆ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಏನಾದರೂ ಡೀಟೇಲ್ಸ್ ಬೇಕಾದರೆ, ನೀವೇನು ಮಾಡಬೇಕಂದ್ರೆ KPTCL ರಿಕ್ರೂಟ್ಮೆಂಟ್ ನೋಟಿಫಿಕೇಷನಲ್ಲ ಅದನ್ನು ರೆಫರ್ ಮಾಡಬೇಕಂತ ಹೇಳಿದ್ದಾರೆ. ಸೊ ನೋಡ್ರಿ, ಯಾರೆಲ್ಲ AEJE ಎಕ್ಸಾಮಿಗೆ ಅಪ್ಲೈ ಮಾಡಿದ್ರಲ್ಲ ಅವ್ರಿಗಿದೊಂದು ಸದಾವಕಾಶ. ಆದಷ್ಟು ಬೇಗ ಎಕ್ಸಾಮಿನೇಷನ್ ಬರ್ತಿದೆ, ಚೆನ್ನಾಗಿ ಪ್ರಿಪೇರ್ ಆಗಿ ನಿಮ್ಮ ಅಚೀವ್ಮೆಂಟನ್ನು ಮಾಡಿರಿ ಅಂತ ಹೇಳ್ತಾ. ಸೊ ಇಷ್ಟು ದಿನ ನೀವೇನು ಮಾಡ್ತಿದ್ರಿ ಅಂದರೆ, ನಮ್ಮ ಕಮೆಂಟ್ ಸೆಕ್ಷನಲ್ಲಿ KPTCL ಎಕ್ಸಾಮ್ ಯಾವಾಗಿದೆ ಅಂತ ಕೇಳ್ತಿದ್ರಿ, ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಇವತ್ತು ಉತ್ತರ ಕೊಟ್ಟಿದ್ವಿ. ಸೊ ನೋಡ್ರಿ, ಯಾರೆಲ್ಲ KPTCL ಎಕ್ಸಾಮಿನೇಷನಿಗೆ ಪ್ರಿಪೇರ್ ಆಗ್ತಿದ್ರಲ್ಲ, ಚೆನ್ನಾಗಿ ಓದ್ರಿ. ಅದ್ರ ಜೊತೆಗೆ ಏನಪ್ಪ ಅಂದರೆ, ನಾವು ಇನ್ನು ಮುಂದೆಯೂ ಕೂಡ ಏನಪ್ಪ ಅಂದರೆ KPTCLಗೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ಮಾಡ್ತಿರ್ತೀವಿ, ಅದನ್ನು ಫಾಲೋ ಮಾಡಿ ನೀವು ಎಕ್ಸಾಮ್ನ ಕ್ರ್ಯಾಕ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು.